ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದು ಚುನಾವಣೆ ಎದುರಿಸಲು ನನಗೂ ಸಾಮರ್ಥ್ಯವಿದೆ ಎಂಬುದು ತುಮಕೂರು ಲೋಕಸಭಾ ಕ್ಷೇತ್ರದ ಜನತೆಗೆ ಗೊತ್ತಿರುವ ವಿಚಾರ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಹಾಲಪ್ಪ ತಿಳಿಸಿದ್ದಾರೆ. ಇಲ್ಲಿಯ ಜಯನಗರದ ತಮ್ಮ ಸ್ವಗೃಹದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೂತ್ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಇಡೀ ಜಿಲ್ಲೆಯಾದ್ಯಂತ ಪ್ರತಿಯೊಂದು ವಿಭಾಗದಲ್ಲೂ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಿದ್ದು ಅದರಲ್ಲಿ ರೈತರೊಂದಿಗೆ ನಾವು ಕಾರ್ಯಕ್ರಮ ಸಕ್ಸಸ್ ಆಗಿ ನಡೆಸಿದ್ದೀನಿ, ಜೊತೆಗೆ ಯುವಕರೊಂದಿಗೆ ಬೆರೆತು ಯುವ ಸಬಲೀಕರಣ ಕಾರ್ಯಕ್ರಮಗಳನ್ನು ನಡೆಸಿದ್ದೀನಿ, ಹಾಗೆ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳನ್ನು ಸಹ ಮಾಡಿಕೊಂಡು ಬಂದಿದ್ದು, ಜನಸಾಮಾನ್ಯರ ಜೊತೆ ಬೆರೆತು ಪಕ್ಷ ಸಂಘಟನೆ ಮಾಡಿದ್ದೀನಿ ಎಂದು ಹೇಳಿದ್ದಾರೆ. ಇದ್ರೆ ವ್ಯತ್ಯಾಸಗಳಿದ್ರೆ ಸರಿಪಡಿಸಿಕೊಂಡು ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಕ್ಷೇತ್ರಗಳನ್ನ ಬಂದೋಬಸ್ತ್ ಮಾಡ್ಕೋಬೇಕು. ಅಷ್ಟು ಬಿಟ್ಟರೆ ಏನಿಲ್ಲ, ನನ್ನ ಹತ್ರ ಯಾವುದೂ ಚರ್ಚೆಗಳಾಗಿಲ್ಲ. ಇನ್ನು ಅವ್ರ ಪಕ್ಷಕ್ಕೆ ಬಂದಿಲ್ವಲ್ಲ, ಇನ್ನ ಅಲ್ಲಿಂದ ಪಕ್ಷದ ವಲಯದ ಚರ್ಚೆ ಆಗ್ತಾ ಇದೆ, ಅವ್ರು ಬರ್ತಾರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಆ ಥರ ಏನಾದರೂ ಚರ್ಚೆ ಆಗ್ತಾ ಇದೆ. ಅಲ್ಲ, ನನಗೆ ಗೊತ್ತಿದ್ದು ಹಿಂದೆ ನಮ್ಮ ಕಂಬೈನ್ಡ್ ಅಭ್ಯರ್ಥಿ ಮಾಜಿ ಪ್ರಧಾನಿ ವಿರುದ್ಧ ಸ್ಪರ್ಧೆ ಮಾಡಿದಾಗ ಒಂದು ವ್ಯತ್ಯಾಸಗಳು ಬಂದವು. ಅವಾಗ ಅದಾದ ನಂತರ ಶಾಸಕರುಗಳು ಕಾಂಗ್ರೆಸ್ ಶಾಸಕರ ವಿರುದ್ಧ ಪ್ರಚಾರಗಳು ಮಾಡಿದರು. ಅಷ್ಟು ಬಿಟ್ಟರೆ ಇತ್ತೀಚಿನ ಬೆಳವಣಿಗೆಗಳು ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಅವ್ರ ಪಕ್ಷಕ್ಕೆ ಸೇರ್ತಾರೋ ಬಿಡ್ತಾರೋ ಸ್ಪರ್ಧೆನೋ ಯಾರ್ಯಾರೋ ಮಾತಾಡೋದು, ಅವರೇ ನೇರವಾಗಿ ಅವರೇ ಹೇಳ್ಬೋದು. ಅಲ್ಲ, ನಮ್ಮಲ್ಲಿಗೆ ಅಲ್ಲ, ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋದು ಅಧ್ಯಕ್ಷರು ಇದ್ದಾರೆ, ಮುಖ್ಯಮಂತ್ರಿಗಳು ಇದ್ದಾರೆ, ನಮ್ಮ ಇಬ್ಬರು ಸಚಿವರುಗಳು ಇಲ್ಲಿ ಇದ್ದಾರೆ. ತಮ್ಮ ವೈಯಕ್ತಿಕ ಅಭಿಪ್ರಾಯ ರಾಮೇಶ್ವರವರು ಹಾಗೂ ರಾಜಣ್ಣ ಸಾಹೇಬ್ರುಗಳು ಇದ್ದಾರೆ, ಅವ್ರು ಏನ್ ತೀರ್ಮಾನ ತಗೋತಾ ನಾವೆಲ್ಲದಕ್ಕೆ ಪಕ್ಷದ ಚೌಕಟ್ಟಿದ್ರೆ ನಾವೆಲ್ಲ ಬದ್ಧವಾಗಿದ್ದೀವಿ. ಯಾವ ಮನವೊಲಿಸೋಕೆ ಏನಿಲ್ಲ, ನಮ್ದು ಅವ್ರದ್ದು ಬಾಂಧವ್ಯ ತುಂಬಾ ವರ್ಷದ್ದು. ಅಷ್ಟು ಬಿಟ್ರೆ ಇನ್ಯಾವುದೂ ಇಲ್ಲ. ಇದರಲ್ಲಿ ಯಾರು ಟಿಕೆಟ್ ಕೊಟ್ಟರು ಕೆಲಸ ಅಂತಾರೆ ಸರ್? ನಿಮಗೆ ಪಕ್ಷ ತೀರ್ಮಾನ ಏನು ತಗೊಳ್ತಾ ಅದಾದ ನಂತರ ಮುಂದಿನ ಬೆಳವಣಿಗೆ ಏನು ನಡೀತೋ ನಡೀಲಿ. ಅದನ್ನ ನನಗೂ ಪ್ರೀತಿ ಮಾಡೋ ಜನ ಇದ್ದಾರೆ, ಇಷ್ಟಪಡೋಂಥವ್ರು ಇದ್ದಾರೆ, ನಾನು ಶ್ರಮ ಹಾಕಿದ್ದೀನಿ ಎಲ್ಲ ಟೈಮಲ್ಲೂ. ಟಿಕೆಟ್ ಸಿಕ್ಕಿದ್ರೆ ಕೆಲಸ ಮಾಡ್ತಾರೆ, ಇನ್ನ ಪಕ್ಷಕ್ಕೆ ಬಂದಿಲ್ವಲ್ಲ ಮೊದಲನೇ ಚರ್ಚೆ ಮಾಡಿ ಇನ್ನ ಟೈಮ್ ಆಯ್ತು. ಬಣ್ಣ ಇನ್ನ 22ನೇ ತಾರೀಕು ಮುದ್ದಣ್ಣಗೌಡರು ಸೇರ್ಪಡೆ ಆಗ್ತಾರೆ ಈ ಚರ್ಚೆ ನಿನ್ನೆ ರಾತ್ರಿಯಿಂದ ಶುರುವಾಗಿರಂತೆ. ಇನ್ನ ನೋಡಿ ಅಧಿಕೃತವಾಗಿ ಪಕ್ಷದಿಂದ ಅದ್ರ ಬೆಳವಣಿಗೆಯಲ್ಲಿ ಇವತ್ತು ದುರುಗಿದ್ರು ಮನೆ ಬಂದಿದ್ದಾರೆ. ಯಾವುದೇ ಸಂಬಂಧ ಇಲ್ಲ, ಅದಕ್ಕೆ ಇದಕ್ಕೆ ಯಾವ ತಾಳ ಇಲ್ಲ. ಅಂತ ಯಾವುದೇ ತರದ್ದು ಚರ್ಚೆ ಆಗಿಲ್ಲ. ಅವ್ರ ಎಂಟ್ರಿದು ಎಕ್ಸಿಟ್ದು ಯಾವ ಚರ್ಚೆನೂ ಆಗಿಲ್ಲ. ಒಟ್ಟಿಗೆ ಇಲ್ಲಿ ಕ್ಷೇತ್ರದಲ್ಲಿ ಗೆಲ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ನಾನೇ ಸ್ಟ್ರಾಂಗ್ ಆಗಿದ್ದ ಮೇಲೆ ಇಲ್ಲಿ ನಾನೇ ಕ್ಯಾಂಡಿಡೇಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಶ್ರಮ ಹಾಕಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ಪಕ್ಷವನ್ನು ಗೆಲ್ಲಿಸಿದ್ದೀನಿ. ಇಷ್ಟಿದ್ಮೇಲೆ ಇನ್ನೊಬ್ಬರ ಪರ ನಾನೇ ವಕಾಲತ್ತು ವಹಿಸ್ಬೇಕು, ನನಗೆ ಕೊಡಿ ಅಂತ ನಾನೇ ಮೇಜ್ ಗುತ್ತಾ ಇದ್ದೀನಿ. ಅಲ್ಲ, ಅದನ್ನ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರಲ್ಲ, ಮಾತಾಡ್ತಾರ ಕುತ್ಕೊಂಡಿದ್ದಾರೆ ಇವರೆಲ್ಲ ಪ್ರತಿಯೊಬ್ಬರು ಎಲ್ಲಾ ಕ್ಷೇತ್ರದವರು ಎಲ್ಲರೂ ಈಗ ಷಡಾಕ್ಷರಿ ಬಂದು ಚಿಕ್ಕನಹಳ್ಳಿ ಟಿಕೆಟ್ ತಮ್ಮ ಬೆಂಬಲ ನಿಂತಿದ್ದಾರೆ. ಹೌದು, ಅವ್ರು ಯಾರು ಅಧಿಕೃತ ಅಭ್ಯರ್ಥಿ ಅಂತ ಅವ್ರ ಪರ ಇದ್ದೇ ಇರ್ತಾರೆ. ಅಧಿಕೃತ ಇದ್ದಾರೆ, ಇನ್ನು ಜೊತೆ ಇದ್ದಾರೆ, ಮುಂದೆನೂ ಜೊತೆ ಇರ್ತಾರೆ.